ಗುರು ಕೆ ವಿ ಮಹಾದೇವ್. ಯಮ ಪಾಪ ಪುಣ್ಯ ನಿಜಾನ, ಇದರ ಪ್ರವಚನದ ಎರಡನೇ ಭಾಗ. ದಯಮಾಡಿ ಎಲ್ಲರೂ ವಿಡಿಯೋ ಮುಗಿಯುವವರೆಗೂ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕಾಗಿ ವಿನಂತಿ. ಇದರಲ್ಲಿ ತುಂಬ ಅತಿ ಮುಖ್ಯವಾದಂತಹ ವಿಚಾರಗಳು ಇರುತ್ತವೆ. ನೀವು ಪ್ರತಿಯೊಬ್ಬ ಮನುಷ್ಯನಾದವನು ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಇದರಲ್ಲಿ ಸಾಕಷ್ಟು ಇರುವುದರಿಂದ ತಪ್ಪದೆ ನೋಡಿ, ಎಲ್ಲರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಇಲ್ಲಿವರೆಗೆ ನಮ್ಮ ಚಾನಲ್ಗೆ ತಾವುಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ದೇವರು ಎಲ್ಲವರಿಗೂ ಒಳ್ಳೆಯ ವಿವೇಕ ಜ್ಞಾನವನ್ನು ದಯಪಾಲಿಸಲಿ. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಅಷ್ಟಾಂಗ ಯೋಗದಲ್ಲಿ ಯಮ ಇದರ ಬಗ್ಗೆ ಮಾತನಾಡಿದೆ. ಅದರ ಮುಂದಿನ ಈ ವಿಡಿಯೋ ಏನಪ್ಪ ಅಂದರೆ, ಯಾವುದೇ ವ್ಯಕ್ತಿ ಯೋಗಿ ಆಗಿದ್ದಲ್ಲಿ ಅವರು ತಪ್ಪು ಮಾಡಿದ್ರೆ ಶಿಕ್ಷಿಸ್ಕೊಳ್ಬೇಕು, ಅವರಿಗೆ ಅವನೇ ಶಿಕ್ಷಿಸ್ಕೊಳ್ಬೇಕು, ಅಥವಾ ಇತರರು ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸಬೇಕು ಅಂತೇಳಿ ನಮ್ಮ ಯೋಗದಲ್ಲಿ ಯೋಗ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಯೋಗಿಯು ಅಂದರೆ ಯಾವುದೇ ವ್ಯಕ್ತಿ ಆಗಲಿ ಆತ್ಮ ಸಾಧನೆಯಿಂದ ಪರಿಶುದ್ಧನಾಗಿರುವುದರಿಂದ ಯಾರಿಗೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ನಿಜವಾಗಿ ಯೋಗ ಗುರುಗಳು ಆದವರು, ನಿಜವಾದ ಯೋಗ ಗುರುಗಳು ಅಷ್ಟಾಂಗ ಯೋಗದಲ್ಲಿ ಪರಿಣಿತಿಯನ್ನ ಪಡೆದು ತನ್ನ ಆತ್ಮ ಸಾಧನೆಯಿಂದ ಪರಿಶುದ್ಧನಾಗಿರುವವನು ಯಾವುದು, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇವುಗಳೆಲ್ಲವನ್ನ ಬಿಟ್ಟವನು ಯಾರಿಗೂ ಕೂಡ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಆತನನ್ನು ಕಂಡ್ರೆ ಇತರರು ಕೂಡ ಯಾರು ಭಯ ಪಡಬೇಕಾಗಿಲ್ಲ. ಭಯದಿಂದ ಮುಕ್ತಿ ದೊರೆಯಬೇಕಾದರೆ ಶುದ್ಧ ಜೀವನ ಅವಶ್ಯಕ. ಯಾರು ಭಯದಿಂದ ನರಳುತ್ತಾ ಇರ್ತಾರೋ ಅವರಿಗೆ ಮುಕ್ತಿ ಇಲ್ಲ, ಯಾರು ಭಯದಿಂದ ದೂರ ಇರ್ತಾರೋ ಅವರಿಗೆ ಮುಕ್ತಿ ದೊರೆಯುತ್ತದೆ, ಶುದ್ಧ ಜೀವನವನ್ನ ನಡೆಸಬಹುದು. ಹಾಗೆ ಇನ್ನು ಸಸ್ಯಹಾರ, ಈ ಸಸ್ಯಹಾರ ಯೋಗದ ಅಭ್ಯಾಸಕ್ಕೆ ಒಳ್ಳೆಯ ಆಹಾರ, ಸಾತ್ವಿಕವಾದ ಆಹಾರ ಸಸ್ಯಹಾರ. ಆದರೆ ಯಾರು ಸಸ್ಯಹಾರಿ ಅಂದ ಮಾತ್ರಕ್ಕೆ ಅವನು ಅಹಿಂಸೆಯನ್ನ ಪಾಲಿಸುವವನು ಅಂತ ಅರ್ಥ ಅಲ್ಲ. ಸಸ್ಯಹಾರಿಗಳಾಗಿರುವಂತಹವರು ವೀರಶೈವರಾಗಿರಬಹುದು ಅಥವಾ ಶೆಟ್ರ ಆಗಿರಬಹುದು ಅಥವಾ ಬ್ರಾಹ್ಮಣರಾಗಬಹುದು ಅಥವಾ ಜೈನರ ಸಂಪ್ರದಾಯವರಾಗಬಹುದು ಅಥವಾ ಬುದ್ಧಿಸಮ್, ಯಾವುದೇ ಸಸ್ಯಹಾರಿಗಳು, ಅವರು ಸಸ್ಯಹಾರಿಗಳು ಅಂದ ತಕ್ಷಣ ಅವರು ಅಹಿಂಸಾವಾದಿಗಳು ಅಂತ ಏನು ಅಲ್ಲ. ಅಥವಾ ಮಾಂಸಹಾರಿ ಆದ ಮಾತ್ರಕ್ಕೆ ಆತ ಹಿಂಸೆ ಮಾಡ್ತಾನೆ, ಅವನು ಅಹಿಂಸೆಯನ್ನ ಪಾಲಿಸ್ತಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಇದು ಆಹಾರಕ್ಕೆ ಸಂಬಂಧಪಟ್ಟ ವಿಚಾರವೇ ಅಲ್ಲ. ಅದು ಯಾವುದೇ ಜಾತಿ ಆಗಲಿ, ಜಾತಿಗಳೆಲ್ಲ ಅವರವರು ಮಾಡಿಕೊಂಡಿರುವಂತಹದ್ದು, ಯಾವುದೇ ಜಾತಿ ಆಗಲಿ, ಯಾವುದೇ ದೇಶ ಆಗಲಿ, ಯಾವುದೇ ಜನಾಂಗವಾಗಲಿ, ಯಾವುದೇ ವ್ಯಕ್ತಿ ಆಗಲಿ, ಅದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಹೆಣ್ಣ ಆಗಲಿ ಗಂಡ ಆಗಲಿ, ಯಾವುದೇ ತಾರತಮ್ಯ ಇಲ್ಲ. ಒಳ್ಳೆಯ ಗುಣಗಳು, ಆ ಮನುಷ್ಯನ ಮೇಲೆ ಅವಲಂಬಿಸಿರುತ್ತವೆ. ಯಾವ ಮನುಷ್ಯ ಅವನ ದೇಹದಲ್ಲಿ ಅವನ ಮನಸ್ಸಿನಲ್ಲಿ ನಾನು ಅಹಿಂಸೆ ಹಿಂಸೆಯನ್ನು ಮಾಡಬಾರದು, ನಾನು ಅಹಿಂಸೆ ಮಾರ್ಗದಲ್ಲಿ ನಡೆಯಬೇಕು, ನಾನು ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ಧರ್ಮವೇ ನಮ್ಮನ್ನ ಕೊನೆಗೆ ಕೈಹಿಡಿಯುವಂತಹದ್ದು, ಈ ಪ್ರಪಂಚವೇ ಈ ಭೂಮಂಡಲವೇ ಧರ್ಮದ ಮೇಲೆ ನಿಂತಿದೆ
ಅನ್ನುವುದನ್ನ ಯಾವ ಮನುಷ್ಯ ತಿಳ್ಕೊಂಡಿರ್ತಾನೋ ಅವನು ಧರ್ಮಿಷ್ಠನಾಗ್ತಾನೆ, ಯಾರು ಇದನ್ನ ತಿಳ್ಕೊಳ್ಳೋದಿಲ್ವೋ ಅವನು ಪಾಪಿಷ್ಠನಾಗ್ತಾನೆ. ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಸಾಧನೆ ಮಾಡುವವನು ಯೋಗಿ ಆಗ್ತಾನೆ, ಇಲ್ಲದವನು ಭೋಗಿ ಆಗ್ತಾನೆ. ಯೋಗಿ ಆದವನು ಆರೋಗ್ಯವಾಗಿ ನಿಜವಾದ ಜೀವನವನ್ನ, ಸುಖಯುತವಾದ ಜೀವನವನ್ನ, ಪುಣ್ಯವನ್ನ ಸಂಪಾದನೆ ಮಾಡಿ ಸ್ವರ್ಗದ ಸ್ವರ್ಗಕ್ಕೆ ಹೋಗ್ತಾನೆ. ಭೋಗಿ ಆದವನು ನಾನಾ ರೋಗಗಳಿಂದ ನರಳಿ 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 ನರಕಕ್ಕೆ ಹೋಗ್ತಾನೆ. ಇದೇ ಈ ಯಮದ ಅತಿ ಮುಖ್ಯವಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕಾದಂತಹ ಮುಖ್ಯವಾದ ಅಂಶ. ಹಾಗೆ ಈ ರಸಿಕನಾಡಿದ ಮಾತು ಸಸಿಯುದಿಸಿ ಬಂದಂತೆ, ಇದು ಒಂದು ಪದ್ಯ ಇದೆ. ರಸಿಕನಾಡಿದ ಮಾತು ಸಸಿಯುದಿಸಿ ಬಂದಂತೆ, ಅದು ಸೂರ್ಯ ಹುಟ್ಟಿ ಬಂದಂತೆ. ರಸಿಕನಲ್ಲದವನ ಬರಿ ಮಾತು ಕಿವಿಯೊಳಗೆ ಕೂರ್ದಸಿಯ ಬಡಿದಂತೆ ಎಂಬ ಸರ್ವಜ್ಞರು ಒಂದು ವಚನ ಇದೆ. ಇದು ತುಂಬಾ ಅರ್ಥವತ್ತಾದಂತಹ ಒಂದು ವಚನ. ಆದುದರಿಂದ ಅಹಿಂಸೆಯು ಕೂಡ ಒಂದು ವ್ರತನೇ. ಈ ವ್ರತ ಪಾಲನೆಯಿಂದ ಕರುಣೆ, ವಾತ್ಸಲ್ಯ, ಪ್ರೇಮ ಭಾವನೆಗಳು ಪ್ರತಿಯೊಬ್ಬರಲ್ಲೂ ಬೆಳೆಯುತ್ತವೆ. ಹಾಗೆ ಈ ಯಮದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಸತ್ಯ. ಸತ್ಯ ಅಂದರೆ ಏನು? ಸತ್ಯ ಎಂದರೆ ಸುಳ್ಳನ್ನ ಹೇಳದಿರುವುದು. ಯೋಗಿ ಆದವನು, ಬರೀ ಯೋಗಿ ಆದವನಲ್ಲ ಮನುಷ್ಯನಾದವನು, ಅನಾವಶ್ಯಕವಾಗಿ ಪ್ರತಿದಿನ ಅವಶ್ಯಕತೆ ಇರಲಿ ಅವಶ್ಯಕತೆ ಇಲ್ಲದೆ ಹೋಗಲಿ ಸುಳ್ಳನ್ನೇ ಹೇಳುವುದನ್ನೇ ಅಭ್ಯಾಸ ಮಾಡಿಕೊಳ್ಳಬಾರದು. ಅನಾವಶ್ಯಕವಾಗಿ ತನಗೆ ತನ್ನ ಸಂಸಾರಕ್ಕೆ ತಲೆ ಹೋಗುವಂತಹ ಸಿಚುವೇಶನ್ ಬರುತ್ತದೆ ಅನ್ನುವ ಸಂದರ್ಭದಲ್ಲಿ ಆ ದೇವರಲ್ಲಿ ಕ್ಷಮೆ ಕೇಳಿ ಸುಳ್ಳನ್ನು ಹೇಳಬೇಕೇ ಹೊರತು, ಅಂದರೆ ಬೇರೆಯವರಿಗೆ ಮೋಸ ಮಾಡೋದಕ್ಕಾಗಲಿ, ದಗ ಮಾಡೋದಕ್ಕಾಗಲಿ, ವಂಚನೆ ಮಾಡೋದಕ್ಕಾಗಲಿ, ಅವರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲಿ ಸುಳ್ಳು ಹೇಳೋದಲ್ಲ, ತಮ್ಮ ಪ್ರಾಣಕ್ಕೆ ಕುತ್ತು ಬರುತ್ತದೆ ಅನ್ನುವ ಸಂದರ್ಭದಲ್ಲಿ ಮಾತ್ರ ಸುಳ್ಳನ್ನು ಹೇಳಬೇಕಾಗ್ತದೆ. ಅಂತಹ ಸಂದರ್ಭವನ್ನು ಬಿಟ್ಟು ಬೇರೆ ಯಾವುದೇ ಸಂದರ್ಭದಲ್ಲೂ ಸುಳ್ಳನ್ನು ಹೇಳಬಾರದು. ಹಾಗೆ ಸತ್ಯಸಂಧನಾಗಿರಬೇಕು, ದೇವರ ಆರಾಧಕನಾಗಿರಬೇಕು. ಸತ್ಯವೇ ದೈವ, ಸತ್ಯವೇ ಪ್ರಾಣ ಅಂತ ನಂಬಿಕೊಂಡಿರಬೇಕು. ಸತ್ಯದ ಹೊರತು ನನಗೆ ಯಾವ ಧರ್ಮವೂ ತಿಳಿಯದು ಅಂತ ಯಾವ ಮನುಷ್ಯ ಅನ್ಕೊಂಡಿರ್ತಾನೋ ಅವನಿಗೆ ಎಲ್ಲ ದೇವತೆಗಳ ಸದಾಕಾಲ ಆಶೀರ್ವಾದ ದೊರೆಯುತ್ತದೆ. ಸತ್ಯ ಎಂಬುದಕ್ಕೆ ವ್ಯಾಸರು ಒಂದು ಬಹಳ ಉತ್ತಮವಾದಂತಹ ಒಂದು ಭಾಷ್ಯವನ್ನು ನೀಡಿದ್ದಾರೆ. ಸತ್ಯಂ ಯಥಾರ್ಥ ವಾಗ್ಯಂ ನಶೇ, ಸತ್ಯಂ ಯಥಾರ್ಥ ವಾಗ್ಯಂ ನಶೇ ಅಂದರೆ ಮನಸ್ಸು ಹಾಗೂ ಮಾತುಗಳಲ್ಲಿರುವ ಯಥಾರ್ಥತೆಯೇ ಸತ್ಯ. ಮನಸ್ಸಿನಲ್ಲಿ ನಾವು ಏನನ್ನು ಆಲೋಚಿಸುತ್ತೇವೆಯೋ ಅದನ್ನೇ ಮಾತನಾಡಬೇಕು. ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನೇ ಮಾಡಬೇಕು, ದುರಾಲೋಚನೆಗಳನ್ನು ಮಾಡಬಾರದು. ದುರಾತ್ಮರು ಮನಸ್ಸಿನಲ್ಲಿ ಆಲೋಚಿಸುವುದೇ ಒಂದು, ಆಡುವುದೇ ಮತ್ತೊಂದು, ಮಾಡುವುದು ಮತ್ತೊಂದು. ಅಂದರೆ ಅವರು ಮನಸ್ಸಿನಲ್ಲೇ ಒಂದು ದುರಾಲೋಚನೆ ಇಟ್ಕೊಂಡಿರ್ತಾರೆ, ಕೆಟ್ಟ ಆಲೋಚನೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಅವರ ಬಾಯಿಯಿಂದ ಹೊರಡುವಂತಹ ಮಾತುಗಳು ಕೇಳಿದವರಿಗೆ ಮರಳಾಗುವಂತಹದ್ದು. ಓ, ಇವರು ತುಂಬ ಸತ್ಯಸಂಧರಿರಬೇಕು, ಇವರು ಜ್ಞಾನಿಗಳಿರಬೇಕು, ಇವರಿಗೆ ಮೋಸನೇ ಗೊತ್ತಿಲ್ಲದೆ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಆದರೆ ಮಾಡುವುದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಥರ. 99 ಜನ ಈ ಥರದವರು ಇದ್ದಾರೆ ನನ್ನ ಅನುಭವದಲ್ಲಿ. ಪ್ರತಿಯೊಬ್ಬರು ಇಂಥವರಿಂದ ಆದಷ್ಟು ದೂರವಿರಿ. ಹಾಗೆ ಉತ್ತರ ನಿಮ್ಮ ಮತ್ತೆ ಹೇಳಬೇಕಾಗಿಲ್ಲ, ಅವರು ಮಾತಾಡುವುದೇ ಒಂದು, ಮಾಡುವುದೇ ಮತ್ತೊಂದು. ಆದರೆ ಜ್ಞಾನಿಗಳು, ಮಹನೀಯರು, ಯೋಗಿಗಳು, ಸಿದ್ಧಪುರುಷರು ಇವರು ಏನನ್ನು ಆಲೋಚಿಸುತ್ತಾರೋ ಅದನ್ನೇ ಮಾತಾಡ್ತಾರೆ, ಅದನ್ನೇ ಪ್ರಕಟಿಸ್ತಾರೆ. ಯಾವುದನ್ನು ಪ್ರಕಟಿಸ್ತಾರೋ ಅದನ್ನೇ ಕಾರ್ಯರೂಪಕ್ಕೆ ತರ್ತಾರೆ. ಈ ಥರದವರು ನಮ್ಮಲ್ಲಿ ಸಾಕಷ್ಟು
ಜನ ಇದ್ದಾರೆ, ಅಂತಹ ಧರ್ಮಿಷ್ಠರುಗಳು, ಜ್ಞಾನಿಗಳು, ಯೋಗಿಗಳು ಇರುವುದರಿಂದನೇ ಈಗಲೂ ಕೂಡ ಹಗಲು ರಾತ್ರಿ ವಸಂತಗಳು ಆಗ್ತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟರಲ್ಲಿ ಪ್ರಪಂಚ ಪ್ರಳಯ ಆಗ್ತಾ ಇತ್ತು. ಹಲವಾರು ಕಾಯಿಲೆಗಳಿಂದ ನರಳಿ ನರಳಿ ನಮ್ಮ ಪ್ರಪಂಚ ಯಾವುದೋ ಒಂದು ರೂಪದಲ್ಲಿ ಸರ್ವನಾಶ ಆಗ್ತಾ ಇತ್ತು. ಈಗಲೂ ಕೂಡ ಕೆಲವರು, ನೂರಕ್ಕೆ ಒಬ್ಬರಂತೆ ಇವಾಗಲೂ ಕೂಡ ಅತಿ ಧರ್ಮಿಷ್ಠರು, ಜ್ಞಾನಿಗಳು, ಯೋಗಿಗಳು, ಮಹರ್ಷಿಗಳು ಇದ್ದಾರೆ. ಅವ್ರು ಮಾಡ್ತಿರುವಂತಹ ಪೂಜೆ, ಯಜ್ಞ, ಯಾಗ, ಹವನ ಇವುಗಳೇ ನಮ್ಮನ್ನ, ಈ ಪಾಪಿಷ್ಠನ ಇನ್ನೂ ಕಾಪಾಡ್ತಾ ಇರೋದು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಯಾವ ಮನುಷ್ಯ ಅವನು ಮಾಡುವಂತಹ ಕಾಯ, ವಾಚ, ಮನಸ್ಸು ಪ್ರತಿಯೊಬ್ಬನು ಶುದ್ಧನಾಗಿರಬೇಕು. ಯೋಗಿ ಆದವರು ಕೂಡ ಕಾಯ, ವಾಚ, ಮನಸ್ಸ ಶುದ್ಧರಾಗಿರಬೇಕು. ನಾನು ಹಲವು ಕಡೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ನೋಡ್ತಿದ್ದೀನಿ, ಒಂದು ಏರಿಯಾದಲ್ಲಿ 4 ಕಡೆಯಿಂದ 5 ಕಡೆ ಯೋಗ ಸೆಂಟರ್ಗಳು, ಯೋಗ ಹೇಳ್ಕೊಡುವಂತಹವರು ಇದ್ದಾರೆ. ನಾನು ತಿಳಿದ ಮಟ್ಟಿಗೆ ನಾನು ಎಲ್ಲ ಕಡೆ ಹೋಗಿ ಸುಮ್ಮನೆ ಕಲಿಯುವಂತರ ಹೋಗ್ತೀನಿ ಅಥವಾ ಕೇಳುವಂತರ ಹೋಗ್ತೀನಿ, ಸ್ವಲ್ಪ ಹೊತ್ತು ಕುಂತಿದ್ದು ನೋಡಿಕೊಂಡು ಬರ್ತೀನಿ. ಇಲ್ಲಿ ಇವರು ಅಷ್ಟಾಂಗ ಯೋಗದ ಬಗ್ಗೆ, ಅಲ್ಲಿ ಬರುವಂತಹ ಪ್ರತಿಯೊಬ್ಬರನ್ನು ಅಷ್ಟಾಂಗ ಯೋಗದ ಬಗ್ಗೆ, ಈ ಯಮದಲ್ಲಿ ಏನು ಈ ಸತ್ಯ ಧರ್ಮ ಇದೆ, ಇದನ್ನ ಮೊದಲು ಅವರು ಅಷ್ಟಾಂಗ ಯೋಗದ ಮೊದಲನೇ ಮೆಟ್ಟಿಲನ್ನ ಹೇಳ್ತಾ ಹೋದ್ರೆ ಎಷ್ಟೋ ಜನ ದುರಾತ್ಮರನ್ನ, ಪಾಪಿಗಳನ್ನ, ಅವಿವೇಕಿಗಳನ್ನ, ಅಜ್ಞಾನಿಗಳನ್ನ ಜ್ಞಾನದ ಮಾರ್ಗದ ಕಡೆಗೆ ತರಬಹುದು, ನಮ್ಮ ದೇಶವನ್ನು ರಾಮರಾಜ್ಯ ಮಾಡಿಬಿಡ್ಬೋದು. ಆದರೆ ಇವ್ರು ಯಾರು ಇದರ ಬಗ್ಗೆ ಹೇಳೋದೇ ಇಲ್ಲ. ಬಂದವರಿಗೆ ಅವ್ರು ಹೇಳ್ಕೊಡೋದು ಆಸನ, ಪ್ರಾಣಾಯಾಮ, ಮೆಡಿಟೇಷನ್, ಇದು ಬಿಟ್ಟರೆ ಬೇರೆ ಯಾವುದೇ ಒಂದು ಧರ್ಮ ಕಾರ್ಯಗಳನ್ನ, ಸತ್ಯ ಧರ್ಮ ನಿಷ್ಠೆ ಇದು ಯಾವುದರ ಬಗ್ಗೆ, ಜೀವನವನ್ನು ಹೇಗೆ ಇಟ್ಕೋಬೇಕು. ಈ ಯೋಗ ಅಂದ್ರೆ ಅದೇನೆ, ಯೋಗ ಅಂದ್ರೆ ಬರೀ ಆಸನಗಳಲ್ಲ. ಯೋಗದಲ್ಲಿ ಮೊದಲನೇ ಸ್ಟೆಪ್ಪೇ ಯಮ. ಈ ಯಮದಲ್ಲಿ ಇರುವಂತದ್ದೇ ಅದು ಸತ್ಯ ಧರ್ಮ, ಜ್ಞಾನ, ತಿಳುವಳಿಕೆ, ಅಹಿಂಸಾ. ಇದರ ಬಗ್ಗೆ ಜನರಲ್ಲಿ ಮೊದಲು ನಾವು ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಆದರೆ ಇದನ್ನ ಯಾರು ಮಾಡ್ತಿಲ್ಲ. ಆದರೆ ಇಂಥವರನ್ನ ನಮ್ಮ ಜನನ ದಾರಿ ತಪ್ಪಿಸ್ತಿದ್ದಾರೆ, ಇದೇ ಯೋಗ ಇರ್ಬೋದು ಅಂತ ತುಂಬಾ ಜನ ಹೋಗ್ತಿದ್ದಾರೆ. ಹಾಗೆ ನೋಡಿ, ಇದಕ್ಕೆ ನಮ್ಮ ಬಸವಣ್ಣನವರು ಒಂದು ಸುಂದರವಾದಂತಹ ಒಂದು ವಚನವನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ, ದೇವಲೋಕ ಮರ್ಷ್ಯಲೋಕವೆಂಬುದು ಬೇರೆ ಮತ್ತುಂಟೆ, ಸತ್ಯವ ನುಡಿಯುವುದೇ ದೇವಲೋಕ. ನೋಡಿ ಎಷ್ಟು ಚೆನ್ನಾಗಿದೆ ಈ ವಚನದ ಒಂದೊಂದು ಸಾಲು. ನಿಜವಾಗ್ಲೂ ಇದಕ್ಕೆ ಬೆಲೆನೇ ಕಟ್ಟೋದಕ್ಕಾಗುವುದಿಲ್ಲ. ದೇವಲೋಕ ಎಲ್ಲೂ ಇಲ್ಲ, ಮರ್ಷ್ಯಲೋಕ ಎಲ್ಲೂ ಇಲ್ಲ. ನಾವು ಯಾವುದು 7 ಲೋಕಗಳು ಅಂತ ಹೇಳ್ತೀವಿ, ಇದು ಯಾವುದೂ ಲೋಕ ಇಲ್ಲ ಅಂದ್ರೆ ಇದೆ ಅಂದ್ರೆ ಅವರ ಮಾತಿನ ಪ್ರಕಾರ. ಸತ್ಯ ನುಡಿಯುವುದೇ ದೇವಲೋಕ. ಯಾರು ಪ್ರತಿಯೊಬ್ಬ ಮನುಷ್ಯನ ಸತ್ಯವನ್ನ ನುಡಿಬೇಕು, ಯಾರು ಸತ್ಯವನ್ನ ನುಡಿತಾನೆ ಅಲ್ಲೇ ದೇವಲೋಕ. ಮಿಥ್ಯವ ನುಡಿಯುವುದೇ ಮರ್ಷ್ಯಲೋಕ, ಮಿಥ್ಯವ ನುಡಿಯುವುದೇ ಮರ್ಷ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನೋಡಿ ನಾವು ನಮ್ಮ ಮಕ್ಕಳಿಗೆ ಈ ಆಚಾರ ಕಲಿಸ್ತೇನೆ, ಇಡೀ ನಮ್ಮ ಸಮಾಜವೇ ಕಲುಷಿತಗೊಂಡಿದೆ, ಇಡೀ ನಮ್ಮ ಸಮಾಜವೇ ತುಂಬ ಹಾಳಾಗೋಗಿದೆ. ಯಾಕೆ ಅಂದರೆ ನಾವು ಪ್ರತಿಯೊಬ್ಬರೂ ಇದಕ್ಕೆ ಇನ್ವಾಲ್ವ್ ಆಗಿದ್ದೀವಿ. ನಾವು ಧರ್ಮಕ್ಕಾಗಲಿ, ಅಹಿಂಸೆಗಾಗಲಿ, ಜ್ಞಾನಕ್ಕಾಗಲಿ ನಮ್ಮ ಮಕ್ಕಳಿಗೆ ಅಥವಾ ನಾವು ಕಲಿತಿಲ್ಲ, ನಮ್ಮ ಮಕ್ಕಳು ಕೂಡ ಒಳ್ಳೆಯ ಆಚಾರ ವಿಚಾರಗಳನ್ನು ಕಲಿಸ್ಕೊಡ್ತಾ ಇಲ್ಲ. ಅವರಿಗೆ ಹಣ ಹೇಗೆ ಮಾಡಬೇಕು, ಆಸ್ತಿ ಹೇಗೆ ಮಾಡಬೇಕು, ಬಂಗಲೆ ಹೇಗೆ ಮಾಡಬೇಕು, ಹೇಗೆ ಬೇಗ ಶ್ರೀಮಂತ ಆಗಬೇಕು,
ಇದನ್ನ ಅವ್ರ ತಲೆಯಲ್ಲಿ ನಾವು ತುಂಬ್ತಾ ಇರ್ತೀವಿ ಹೊರತು ಆಚಾರ ವಿಚಾರಗಳನ್ನ ಮಕ್ಕಳುಗಳಿಗೆ ನಾವು ಒಳ್ಳೆ ಕಲ್ಚರನ್ನ ಕಲ್ಸ್ಕೊಡ್ತಾ ಇಲ್ಲ. ಅನಾಚಾರವೇ ನರಕ, ಭಕ್ತರ ಅಂಗಳವೇ ವಾರಣಾಸಿ. ನೋಡಿ, ಭಕ್ತರ ಅಂಗಳವೇ ವಾರಣಾಸಿ. ಯಾವ ಭಕ್ತನ ಅಂಗಳ, ಮನಸ್ಸಿನ ಅಂಗಳವಿದೆ, ಇದೇ ವಾರಣಾಸಿ. ಕಾಯಕವೇ ಕೈಲಾಸ, ಎಷ್ಟು ಚೆನ್ನಾಗಿದೆ ನೋಡಿ. ದೇವಲೋಕ ಮತ್ಸ್ಯ ಲೋಕವೆಂಬುದು ಬೇರೆ ಮತ್ತುಂಟೆ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮತ್ಸ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಭಕ್ತರಂಗಳವೇ ವಾರಣಾಸಿ, ಕಾಯಕವೇ ಕೈಲಾಸ. ಎಂತಹ ಮಾತು! ಈ ವಚನದಿಂದ ಸತ್ಯದ ಮಹತ್ವವನ್ನ ನಾವು ಅರಿಯಬಹುದು. ಹಾಗೆ ಈ ಸತ್ಯದಲ್ಲಿ ಪ್ರತಿಷ್ಠಿತನಾದವನು ಯಾವುದೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ತನಗೆ ಬೇಕೆಂದು ಶುದ್ಧ ಹೃದಯದಿಂದ ಅಪೇಕ್ಷಿಸುತ್ತಾನೋ ಅದು ಆತನಿಗೆ ಅದಾಗಿಯೇ ಲಭಿಸುತ್ತದೆ. ಯಾವನು ದೈವದಲ್ಲಿ ನಂಬಿಕೆ ಇಡ್ತಾನೋ, ಯಾವನು ಧರ್ಮಿಷ್ಠ ಆಗ್ತಾನೋ, ಯಾವನು ಸತ್ಯವನ್ನು ನುಡಿತಾನೋ, ಅವನ ಹೃದಯದಲ್ಲಿ ಒಳ್ಳೆಯ ಅಪೇಕ್ಷೆ, ಒಳ್ಳೆಯ ಹೃದಯವಂತನಿರ್ತಾನೋ, ಅವನಿಗೆ ಅವನು ಬಯಸಿದ್ದು ಅದಾಗಿಯೇ ಲಭಿಸ್ತಾ ಬರ್ತದೆ. ಅವನು ಮಾಡಿದಂತಹ ಪಾಪಗಳು ನಿಧಾನವಾಗಿ ಕಡಿಮೆ ಆಗ್ತಾ ಅವನ ಪುಣ್ಯ ಮೇಲೆ 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 ತುಂಬ ಬರ್ತಾ ಇರ್ತದೆ. ಸತ್ಯದ ಆಚರಣೆಯಿಂದ ಶಾಂತಿ ನೆಮ್ಮದಿ ನೆಲೆಸಿ ವಾಕ್ಸಿದ್ಧಿ ಲಭಿಸುತ್ತದೆ. ಅಶ್ವಮೇಧ ಸಹಸ್ರಾಂಚ ಸತ್ಯ ಚತುಲಯಾತ್ಕರ್ತಂ, ಅಶ್ವಮೇಧ ಸಹಸ್ರಾದಿ ಸತ್ಯಮೇವ ವಿಶಿಷ್ಯತೆ. ಅಂದರೆ ಸಹಸ್ರ ಅಂದ್ರೆ ಸಾವಿರಾರು ಅಶ್ವಮೇಧ ಯಾಗಗಳ ಫಲವನ್ನು ಒಂದೆಡೆಗೆ ಇಟ್ಟು, ಒಂದು ತಕಡಿಯಲ್ಲಿಟ್ಟು ಮತ್ತೊಂದೆಡೆಗೆ ಸತ್ಯವನ್ನ ಹಾಕಿ ಆ ತಕಡಿಯಲ್ಲಿ ತೂಗಿದಾಗ ಈ ಸತ್ಯವೇ ಹೆಚ್ಚಿನ ಶಕ್ತಿಯನ್ನ, ಹೆಚ್ಚಿನ ಭಾರವನ್ನ ಪಡ್ಕೊತದೆ. ಅಂದ್ರೆ ಅಮೂಲ್ಯವಾದದ್ದೇ ಸತ್ಯ ಅನ್ನೋದು ಈ ಮಾತಿನ ಅರ್ಥ. ಸತ್ಯಂ ವದ ಧರ್ಮಂ ಚರ, ಸತ್ಯಂ ವದ ಧರ್ಮಂ ಚರ ಎಂಬುದನ್ನ ಉಪನಿಷತ್ನಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಅಂದ್ರೆ ಧರ್ಮವನ್ನ ಮೊದಲು ಆಚರಣೆಯಲ್ಲಿ ಇಟ್ಕೊಳ್ಬೇಕು, ಆಮೇಲೆ ಸತ್ಯವ್ರತವನ್ನ ಆಚರಣೆ ಮಾಡಬೇಕು ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಧರ್ಮಶಾಸ್ತ್ರದಲ್ಲಿಯೂ ಕೂಡ ಈ ಬಗ್ಗೆ ತಿಳಿಸಲಾಗುತ್ತದೆ. ಸತ್ಯಂ ಬ್ರೂಯಾತ್ರಿ ಬ್ರೂಯಾತ್ರಿಯಂ ಭೂಯಂ ಬ್ರೂಯಸ್ತಸ್ಯಂ ಪ್ರಿಯಂ ಪ್ರಿಯಂ ಚ ನಾತೃತ ಬ್ರೂಯಸ್ತೃಕ್ಷ ಧರ್ಮ ಗತಿಂಪರ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಅಪ್ರಿಯವಾದಂತಹ, ನೋವಾಗುವಂತಹ, ತೊಂದರೆಯಾಗುವಂತಹ ಸತ್ಯವನ್ನು ಇತರರಿಗೆ ಹೇಳಬಾರದು. ನಾಲಿಗೆ ಮೇಲೆ ಹಿಡಿತ ಮತ್ತು ನಿಗ್ರಹವಿರಬೇಕು. ಮತ್ತೊಬ್ಬರ ಶ್ರದ್ಧೆ ಶಕ್ತಿಗಳನ್ನು ಜರಿಯದೆ, ಸುಳ್ಳು ಆರೋಪಗಳನ್ನು ಬೇರೆಯವರ ಮೇಲೆ ಮಾಡದೆ, ಅಪಶಬ್ದಗಳಿಂದ ಕೆಟ್ಟ ಶಬ್ದಗಳನ್ನು ಬಳಸದೆ, ಕೆಟ್ಟ ಮಾತುಗಳಿಂದ ಅವ್ರನ್ನ ಮಾತಾಡದೆ, ಮಾತಿನ ನಿಗ್ರಹದಿಂದ ನಾವು ನಮ್ಮ ದೇಹವನ್ನು ನಿಗ್ರಹಿಸ್ಕೋಬೇಕು, ದ್ವೇಷವನ್ನು ಸಂಪೂರ್ಣವಾಗಿ ನಾಶಗೊಳಿಸ್ಕೋಬೇಕು. ದ್ವೇಷ ಒಳ್ಳೆಯದಲ್ಲ, ಮತ್ತೊಬ್ಬರನ್ನ ದ್ವೇಷ ಮಾಡುವುದು ಮಹಾಪಾಪ. ಸತ್ಯವೆನ್ನುವುದು ಕೇವಲ ಮಾತಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಅನ್ನುವುದನ್ನ ಪ್ರತಿಯೊಬ್ಬ ಮನುಷ್ಯನು ಮರೆಯಬಾರದು. ಸುಳ್ಳು ಆರೋಪ ಮಾಡುವವನು ವಿಷಪೂರಿತವಾದ ಸರ್ಪಕ್ಕಿಂತಲೂ ಅಧಿಕ ವಿಷವುಳ್ಳವನು. ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಒಡ ಹುಟ್ಟವರು ಇದ್ದಾರೆ, ನಮ್ಮ ದಾಯಾದಿ ಹಣ್ಣ ತಂದಿರು ಇದ್ದಾರೆ, ನಮ್ಮ ಅಣ್ಣ ತಮ್ಮಂದಿರು ಕೂಡ ಇಂಥವ್ರು ತುಂಬಾ ಜನ ಇದ್ದಾರೆ. ನನ್ನ ಸುತ್ತಮುತ್ತನೇ ಕೂಡ ನಮ್ಮ ಸಂಬಂಧಿಕರೇ ಈ ತರದವರು ಬೇಕಾದಷ್ಟು ಜನ ನಾನು ನೋಡಿದ್ದೀನಿ. ಸೊ ಎಲ್ಲಾದು ಇವರು ನೆಗೆಟಿವ್ ಥಿಂಕಿಂಗ್, ತಾವು ಉದ್ಧಾರ ಆಗೋದಿಲ್ಲ, ಬೇರೆಯವ್ರನ್ನೂ ಉದ್ಧಾರ ಮಾಡೋದಿಲ್ಲ ಅನ್ನೋದು ಒಂದು ಕಾಲದ ಮಾತಿತ್ತು. ಆದರೆ ಇವಾಗಿನವರು ಸ್ವಾರ್ಥಿಗಳು,
ತಮ್ಮ ಉದ್ಧಾರ ಅಷ್ಟನ್ನೇ ನೋಡ್ತಾರೆ. ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಬಾಂಧವ್ಯ ಇದ್ಯಾವುದಕ್ಕೂ ಬೆಲೆ ಕೊಡದೆ ಅವರು ಸರ್ವನಾಶ ಆಗೋದನ್ನೇ ಬಯಸ್ತಾ ಇರ್ತಾರೆ. ನಾವುಗಳು ಮೇಲೆ ಬರುವುದು ಅಥವಾ ನೀವುಗಳು ಮೇಲೆ ಬರುವುದು ಇಂಥವರಿಗೆ ಇಷ್ಟ ಆಗುವುದಿಲ್ಲ. ಅದನ್ನೇ ನಮ್ಮ ಹೆಮದಲ್ಲಿ ಹೇಳುವುದು, ಯಾರು ನಮಗೆ ಬೇರೆಯವ್ರನ್ನ ಯಾವಾಗಲೂ ದ್ವೇಷಿಸೋರು ಅವರು ದಾಯಾದಿ ಅನ್ನೋ ತರ ಅಲ್ಲ, ಅಲ್ಲ ದಾಯಾದಿಗಳ ತರ ಅಂದ್ರೆ ಈ ಪಾಂಡವರನ್ನ ಧರ್ಮಿಷ್ಠರಂತ ಪಾಂಡವರನ್ನ ಈ ಪಾಪಿ ಕೌರವರು ಹೇಗೆ ದ್ವೇಷಿಸ್ತಾ ಇದ್ರೋ ನೋಡಿ, ಅವರು ಪ್ರತಿಯೊಬ್ಬರು ಯಾರು ಅವ್ರು ಉಳ್ಕೊಳ್ಳಿಲ್ಲ, ಧರ್ಮನೇ ಮೇಲಾಯ್ತು, ಕರ್ಮನೇ ಸರ್ವನಾಶ ಆಯ್ತು. ಅದು ಪ್ರತಿಯೊಬ್ಬ ಮನುಷ್ಯನ ತಲೆಯಲ್ಲೂ ಇರಬೇಕು. ಯಾರು ದ್ವೇಷ ಮಾಡ್ತಾನೋ ಅವನು ವಿಷಪೂರಿತವಾದ ಸರ್ಪಕ್ಕಿಂತಲೂ ಅಧಿಕ ವಿಷ ಉಳ್ಳವನು. ಅವರು ಫಾರ್ ಎಕ್ಸಾಂಪಲ್ ನಮ್ಮ ಸ್ನೇಹಿತರು ಬಂದು ಒಬ್ರು ಇದ್ದಕ್ಕಿದ್ದಂತೆ ಈ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಅಂತ ತಿಳ್ಕೊಳ್ಳಿ. ಈ ವಿಷಯವನ್ನ ಅವ್ರ ಮಗನಿಗೆ ನಾವು ಮುಟ್ಟಿಸ್ಬೇಕು. ಆಗ ಅವ್ರ ಮಗನಿಗೆ ತಕ್ಷಣ ಗಾಬರಿ ಆಗದಂತೆ ನಾವು ಏನ್ ಮಾಡಬೇಕು, ನಿಧಾನವಾಗಿ ಮನೆಯವರಿಗೆ ಆರೋಗ್ಯ ಚೆನ್ನಾಗಿಲ್ಲ, ತಕ್ಷಣಕ್ಕೆ ನೀವು ಬಂದುಬಿಡಿ ಅಂತೇಳಿ ಕಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಇಮ್ಮಿಡಿಯೇಟ್ ಆಗಿ ಅವ್ರು ಯಾವುದೋ ದೇಶದಲ್ಲಿ ಯಾವುದೋ ಕೆಲಸದಲ್ಲಿ ಎಲ್ಲೋ ಇರ್ತಾರೆ, ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ನಾವು ಆ ವಿಚಾರನ ತಿಳಿಸಿದ್ರೆ ಅವರು ಗಾಬರಿ ಆಗ್ತಾರೆ, ಅದರಿಂದ ತುಂಬ ತೊಂದರೆಗೆ ಒಳಪಡ್ತಾರೆ. ಅಂತಹ ಸಿಚುವೇಶನ್ ತರಬಾರ್ದು. ಹಾಗೆ ಒಂದು ಯಾವುದೇ ವಿಚಾರವನ್ನ ತಿಳಿಸ್ಬೇಕಾದ್ರೆ ಅವ್ರ ಮನಸ್ಸಿಗೆ ನೋವಾಗದಾಗೆ ಹರ್ಟ್ ಆಗದಾಗೆ ಹೇಳುದು ಕೂಡ ಒಂದು ಒಳ್ಳೆಯ ಜ್ಞಾನ. ಹಾಗೆ ಮತ್ತೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಒಬ್ಬ ಋಷಿ ಕಾಡಿನಲ್ಲಿ ತಪಸ್ ಮಾಡ್ತಿರುವಾಗ ಒಂದು ಪ್ರಾಣಿ ಆತನ ಮುಂದೆ ಹಾದು ಆದಂದ್ರೆ ಅದ್ರ ಆ ಋಷಿ ಮುಂದೆ ಹೋಗುದನ್ನ ನೋಡ್ತಾರೆ. ತಕ್ಷಣ ಒಬ್ಬ ಬೇಟೆಗಾರ ಬಂದು ಪ್ರಾಣಿಯನ್ನು ನೋಡಿದೀಯಾ ಅಂತ ಕೇಳಿದಾಗ ಆತ ನೋಡ್ಲಿಲ್ಲ ಅಂತ ತಿಳಿಸ್ತಾರೆ. ಯಾರು ಮಹರ್ಷಿಗಳ ಮರದ ಕೆಳಗಡೆ ಕೂತ್ಕೊಂಡಿರ್ತಾರೆ, ಅವ್ರ ಮುಂದೆ ಒಂದು ಪ್ರಾಣಿ ಭಯದಿಂದ ಓಡೋಗ್ತದೆ, ಅದನ್ನ ಮಹರ್ಷಿಗಳು ನೋಡ್ತಾರೆ. ಅದನ್ನ ಅಟ್ಟಿಸ್ಕೊಂಡು ಬಂದಂತಹ ಬೇಟೆಗಾರ ಈ ಮಹರ್ಷಿನ ಕೇಳ್ತಾನೆ, ಇಲ್ಲಿ ಒಂದು ಈ ಮುಂದೆ ನಿನ್ನ ಮುಂದೆ ಒಂದು ಪ್ರಾಣಿ ಓಡೋಯ್ತಾ ನೋಡಿದ್ಯಾ? ಅವರು ಇಲ್ಲ ನಾನು ನೋಡ್ಲಿಲ್ಲ ಅಂತ ಹೇಳ್ತಾರೆ. ಇದರಿಂದ ಆ ಪ್ರಾಣಿಯ ಬಲಿಯನ್ನ ಅವರು ನಿಲ್ಲಿಸ್ದಂಗಾಯ್ತು. ಇದು ಆಪತ್ ಧರ್ಮ ಅಂದ್ರೆ ಆಪತ್ ಕಾಲದಲ್ಲಿ ಕಾಪಾಡುವಂತಹದ್ದು ಧರ್ಮಕ್ಕೆ ಆಪತ್ ಧರ್ಮ ಅನ್ನೋದನ್ನ ಮರಿಬಾರ್ದು. ನುಡಿಯು ಸತ್ಯವೇ ಆಗಿದ್ರೂ ಕೂಡ ಪ್ರಾಣಿ ಹಿಂಸೆಯಾದಾಗ ಅದು ಅಸತ್ಯವೆನ್ನಿಸುತ್ತದೆ. ನೋಡಿ, ಅವರು ನೋಡಿದ್ರು ಆದ್ರೂ ನೋಡ್ಲಿಲ್ಲ ಅಂತೇಳಿ ಸುಳ್ಳು ಹೇಳಿದ್ರು. ಯಾವ ಸಂದರ್ಭದಲ್ಲಿ ಯಾತಕ್ಕಾಗಿ ಸುಳ್ಳು ಹೇಳಿದ್ರು? ಒಂದು ಪ್ರಾಣಿಯನ್ನ ಅವನು ಕೊಲ್ಲುವುದಕ್ಕೆ ಹೋಗ್ತಾ ಇದ್ದ, ಅಂತಹ ಆ ನೀಚನಿಂದ ಆ ಪ್ರಾಣಿಯನ್ನ ರಕ್ಷಿಸುವುದಕ್ಕೋಸ್ಕರ ಅವರು ಅಸತ್ಯವನ್ನ ಹೇಳಬೇಕಾಯ್ತು. ಆದ್ರೆ ಅದು ಪಾಪಕ್ಕೆ ಸೇರುವುದಿಲ್ಲ, ಇದು ಪಾಪ ಆಗುವುದಿಲ್ಲ. ಇಂತಹ ಮಿಥ್ಯಾರೋಪವಾದಂತಹ ಮತ್ತು ಕೋರಿಕೆಯ ಪುಣ್ಯದ ಮಾತಿನಿಂದ ಮಾನವನು ಹೆಚ್ಚು ತೊಂದರೆಯನ್ನ ಎದುರಿಸಬೇಕಾಗ್ತದೆ. ನಾವು ಸುಳ್ಳನ್ನ ಹೇಳಬೇಕಾದ್ರೆ ಅದರಲ್ಲೂ ಕೂಡ ಧರ್ಮ ಇರಬೇಕು. ಯಾವುದೇ ದುರಾಚಾರಕ್ಕಾಗ್ಲಿ, ಒಂದು ಕ್ರಿಮಿನಲ್ ಬ್ರೈನ್ ಅಂತ ಹೇಳ್ತೀವಲ್ಲ, ಈ ಕೆಟ್ಟ ಆಲೋಚನೆ ಕೆಟ್ಟ ಗುಣವನ್ನ ಇಟ್ಕೊಂಡು ನಾವು ಸುಳ್ಳನ್ನ ಹೇಳಬಾರದು. ಸುಳ್ಳು ಹೇಳುವುದನ್ನೇ ಕರಗತ ಮಾಡ್ಕೋಬಾರದು. ಈ ತರ ಪ್ರಾಣಕ್ಕೆ ಕುತ್ತು ಬರುತ್ತದೆ ಅನ್ನುವ ಸಿಚುವೇಶನ್ ಅಲ್ಲಿ ಮಾತ್ರ ಸುಳ್ಳನ್ನ ಹೇಳಬೇಕಾಗ್ತದೆ. ಮಿತ್ತೆ ಯಾವುದೇ ಸಂದರ್ಭದಲ್ಲಿ ಎಂತ ಸಿಚುವೇಶನ್ ಬಂದ್ರು ಕೂಡ ಸತ್ಯವನ್ನೇ ನುಡಿಬೇಕು. ಸತ್ಯವೇ ಪ್ರಾಣ ಧರ್ಮ, ಇಂತಹವರನ್ನೇ ದೇವರು ಮೆಚ್ಚುವುದು. ಇದಕ್ಕೆ ಬಸವಣ್ಣನವರ ಇನ್ನೊಂದು ವಚನ ತುಂಬಾ ಅರ್ಥವತ್ತಾಗಿದೆ. ಅದೇನಪ್ಪ ಅಂದ್ರೆ, ಜಂಬೋ ದ್ವೀಪದ ಅಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ, ಎರಡಾಳಿನ ಬಾಸೆಯ ಕೊಲ್ಲುವೆನೆಂಬ ಬಾಸೆ ದೇವನದಾದರೆ ಗೆಲ್ಲುವನೆಂಬ ಬಾಸೆ ಭಕ್ತನದು. ಸತ್ಯವೆಂಬ ಕೂರಲಗನ್ನೇ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ.
ಈ ರೀತಿಯಲ್ಲಿ ಸತ್ಯದ ಆಚರಣೆಯಿಂದ ಶರಣರು ಎಲ್ಲವನ್ನ ಗೆದ್ದರು. ಆದ್ದರಿಂದ ಸತ್ಯಮೇವ ಜಯತೆ ಎಂಬುದು ನಮ್ಮೆಲ್ಲರ ಉಸಿರಾಗಬೇಕು ಎಂಬುದೇ ಈ ದಿನದ ಪ್ರವಚನ. ಸರ್ವಜನೋ ಸುಖಿನೋ ಭವತ್ತು. ಯೋಗ ಗುರು ಕೆ.ಬಿ. ಮಹಾದೇವ್. ಇದೇ ಯಮಕ್ಕೆ ಸಂಬಂಧಪಟ್ಟಂತೆ ಮುಂದಿನದು ಆಸ್ತೆಯ. ಈ ಆಸ್ತೆಯ ಅಂದರೆ ಏನು? ಅಪರಿಗ್ರಹ ಅಂದರೆ ಏನು? ಬ್ರಹ್ಮಚರ್ಯ ಅಂದರೆ ಏನು? ಇದೆಲ್ಲವನ್ನು ನಾವು ನಿಮಗೆ ಸವಿವರವಾಗಿ ತಿಳಿಸ್ಕೊಡ್ತೇವೆ. ಅಲ್ಲಿಯವರೆಗೆ ಆ ದೇವ ನಿಮ್ಮೆಲ್ಲರನ್ನ ಕಾಪಾಡಲಿ. ಓಂ ಗುರುಭ್ಯೋ ನಮಃ.